ಬೈಕ್ ಸ್ಟಂಟ್ಸ್ ಹಾಗೆ ನೋಡಿ, ಅದೊಂಥರ ಹುಚ್ಚು ಕುದುರೆ ರೈಡ್ ಮಾಡ್ದಂಗೆ. ಎಷ್ಟೇ ಸಲ ಬಿದ್ದು ಗಾಯ ಮಾಡಿಕೊಂಡ್ರು ಮತ್ತೆ ಮೇಲೆತ್ತಿ ಬಗ್ಗಿಸ್ಲೇಬೇಕು ಅನ್ಸುತ್ತೆ. ಬೆಂಗಳೂರಲ್ಲೂ ಇದೇ ಥರ ಹುಡುಗರು ಸಿಕ್ಕಾಪಟ್ಟೆ ಬೈಕ್ ಸ್ಟಂಟ್ ಮಾಡಿದರು. ಕೆಲವರು ಸ್ಕೂಟಿಯಲ್ಲೂ ಸ್ಟಂಟ್ ಮಾಡಿದರು, ಅದು ಫೀಲ್ಡಲ್ಲ, ಒಂದು ಚಿಕ್ಕ ರ್ಯಾಂಪ್ ಮೇಲೆ. ಈ ಸಿಕ್ಕಾಪಟ್ಟೆ ಸ್ಟಂಟ್ನ ತೋರಿಸೋ ಇವತ್ತಿನ ಕಾರ್ಯಕ್ರಮವೇ ಸೂಪರ್ ಸ್ಟಂಟ್ಸ್. ನಾನು ಶ್ವೇತಾ. ಬೈಕಲ್ಲಿ ಕೂತು ಎಲ್ಲರ ಹುಬ್ಬೇರುವಂತೆ ಸ್ಟಂಟ್ ಮಾಡೋದು ಅಂದರೆ ಸುಮ್ಮನೆ ಮಾತಲ್ಲ, ಗ್ರಾಚಾರ ಕೆಟ್ಟರೆ ಮೈಮೂಳೆ ಪುಡಿಯಾಗೋದಂತೂ ಸುಳ್ಳಲ್ಲ. ಆದರೂ ಅದನ್ನೆಲ್ಲ ಕೇರ್ ಮಾಡದೆ ಕೆಲ ಪಟ್ಟೆ ಹುಡುಗರು ಸಿಕ್ಕಾಪಟ್ಟೆ ಬೈಕ್ ಸ್ಟಂಟ್ಸ್ ಮಾಡಿದರು. ನೋಡ್ತಿದ್ದವರೆಲ್ಲ ಬೈಕ್ ಗುಯ್ ಅನ್ನೋ ಶಬ್ದ ನಿಲ್ಲೋ ತನಕ ಉಸಿರು ಬಿಗಿ ಹಿಡ್ತಿದ್ರು. ಬನ್ನಿ, ಆ ಸೂಪರ್ ಸ್ಟಂಟ್ಸ್ನ ನಾವು ನಿಮಗೆ ತೋರಿಸ್ತೀವಿ. ಈ ಬೈಕ್ ಸ್ಟಂಟ್ ಮೇನಿಯಾನೇ ಹೀಗೆ ಎಷ್ಟು ಹುಚ್ಚು ಹಿಡಿಸುತ್ತೆ ಅಂದ್ರೆ ಅವ್ವ ಸಿಕ್ಕಾಪಟ್ಟೆ ಕಣ್ರಿ, ಗೊತ್ತಿಲ್ಲದ ಸ್ಟಂಟ್ಸ್ ಗಳೆಲ್ಲ ಬಂದ್ಬಿಡುತ್ತೆ ಬೈಕ್ ಕಲ್ತ್ಕೊಂಡ್ರೆ. ಇಲ್ಲಿ ನೋಡಿ, ಮೈ ಝುಮ್ ಅನ್ನೋ ವೀಲಿಂಗ್ನ, ನಿಂತಲ್ಲೇ ಬೈಕ್ನ ಗಿರ್ಗಿಟ್ಲೆ ಹೊಡೆಸೋ ಹುಡುಗರು ಇವರು. ಬಾಂಡ್ ಕಟ್, ಒನ್ ಲೆಗ್, ಫುಲ್ ಸ್ಟ್ಯಾಂಡ್ ಅಪ್. ಕೈ ಬಿಟ್ಟು ಬೈಕ್ ರೈಡ್ ಮಾಡ್ತಾ ಇದ್ರೆ ನೋಡೋರ್ ಎದೆನಲ್ಲಿ ಢವ ಢವ ಶುರುವಾಗೋಗುತ್ತೆ. ಈ ಪರಿ ಬೈಕ್ ಸ್ಟಂಟ್ಸ್ ಮಾಡಿದವರೆಲ್ಲ ಸಾಕಷ್ಟು ಪರಿಣತಿ ಇದ್ದ ರೈಡರ್ಸ್, ದೇಶದ ವಿವಿಧೆಡೆ ಪ್ರದರ್ಶನ ಕೊಟ್ಟು ಶಹಬಾಷ್ ಅನ್ನಿಸ್ಕೊಂಡವರು. ನಡೆದದ್ದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ. ಆಟೋ ಮಾಲ್ 2011 ಎಂಬ ಬೈಕ್ ಸ್ಟಂಟ್ಸ್ ಆಯೋಜಿಸಲಾಗಿತ್ತು. ಇಲ್ಲಿ ದೇಶದ ಖ್ಯಾತ ಬೈಕ್ ರೈಡರ್ಸ್ ಎಲ್ಲ ತಮ್ಮ ಸ್ಟಂಟ್ಸ್ ಪ್ರದರ್ಶನ ಮಾಡಿದ್ರು. ಬುಲೆಟ್ನಲ್ಲಿ ವೀಲಿಂಗ್ ಮಾಡೋದು ಸುಲಭದ ಮಾತಲ್ಲ, ಉರಿಯೋ ಬೆಂಕಿ ಮಧ್ಯೆ ಬೈಕ್ ನುಗ್ಸೋದು ಅಂದರೆ ತಮಾಷೆನಾ? ಅದರಲ್ಲಿ ಬಜಾಜ್ ಸ್ಕೂಟರ್ನಲ್ಲಿ ಸ್ಟಂಟ್ ಮಾಡೋದನ್ನು ನೋಡಿದ್ದೀರಾ? ಹಾಗಾದರೆ ಈ ಥ್ರಿಲ್ಲಿಂಗ್ ನೋಡಿ. ಈ ಸಿಂಗ್ ಇದಾನಲ್ಲ, ಇವನು ಸಾಮಾನ್ಯದವನಲ್ಲ ಕಣ್ರಿ. ಒಂದೇ ವೀಲ್ನಲ್ಲಿ ಬುಲೆಟ್ ಹೆಂಗೆ ಓಡಿಸ್ತಾನೆ ನೋಡಿ. ಅಬ್ಬಾ,